ವಾರದ ಹಿಂದೆ ಕಾಫಿನಾಡು ಚಿಕ್ಕಮಗಳೂರು ಪೊಲೀಸರು ವಕೀಲರ ನಡುವಿನ ಗಲಾಟೆ ಪ್ರಕರಣ ತೀವ್ರ ಸ್ವರೂಪ ಪಡ್ಕೊಂಡು ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಿತ್ತು. ಇದೀಗ ಚಿಕ್ಕಮಗಳೂರಿನ ವಕೀಲೆಯೊಬ್ಬರ ಮೇಲೆ ವಂಚನೆ ಆರೋಪ ಕೇಳಿಬಂದಿದೆ. ಹೌದು, ನಗರದ ಉಂಡೆದಾಸರಹಳ್ಳಿ ನಿವಾಸಿ ದಿವ್ಯಾ ಪಿಂಟೋ ಎಂಬುವವರು ವಕೀಲೆ ಕಲಾವತಿ ಎಂಬುವವರಿಂದ ಒಂದು ವರ್ಷದ ಹಿಂದೆ 8 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ರಂತೆ. ಸಾಲವನ್ನ ಮರುಪಾವತಿಸುವಾಗ ನಾನು ವಕೀಲೆಯಾಗಿರೋದ್ರಿಂದ ಹೆಚ್ಚಿನ ಹಣಕಾಸು ವ್ಯವಹಾರ ಮಾಡಿದ್ರೆ ತೊಂದರೆಯಾಗುತ್ತೆ ಎಂದು ಹೇಳಿ ಬೇರೆಯವರ ಬ್ಯಾಂಕ್ ಖಾತೆಗಳಿಗೆ ಬಡ್ಡಿ ಸಮೇತ 14 ಲಕ್ಷ ಹಣ ಜಮಾವಣೆ ಮಾಡಿಸಿಕೊಂಡಿದ್ರಂತೆ. ಈಗ ಸಾಲ ಮರುಪಾವತಿ ಮಾಡಿಲ್ಲವೆಂದು 16 ಲಕ್ಷ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ದಾರೆ ಅಂತ ದಿವ್ಯಾ ಪಿಂಟೋ ಆರೋಪಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡಿರೋತಕ್ಕಂಥ ಕಲಾವತಿ ಎನ್ಪಿ ಅನ್ನೋರು ನನಗೂ ಕೂಡ ಮೋಸ ಮಾಡಿದ್ದಾರೆ. ಇವರು ನನಗೆ ದುಡ್ಡಿನ ವ್ಯವಹಾರ ಮಾಡಿಸಿ ನಾನು ಅವರ ಅಕೌಂಟಿಗೆ ದುಡ್ಡು ಹಾಕಬೇಕು ಅಂದಾಗ ಅವರು ನನಗೆ ಬೇರೆ ಬೇರೆಯವರ ಅಕೌಂಟ್ ನಂಬರ್ ಕೊಟ್ಟು ಅವರ ಅಕೌಂಟಿಗೆ ನನ್ನಿಂದ 14.5 ಲಕ್ಷವನ್ನು ಜಮಾಯಿಸಿ ಈಗ ಅದು ಯಾರು ಗೊತ್ತಿಲ್ಲ, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನೀಲಾಜಾಲವಾಗಿ ಸುಳ್ಳು ಹೇಳುತ್ತಿರುವ ಈ ವಕೀಲಿಗೆ ನೀವು ಕರೆದು ಎನ್ಕ್ವೈರಿ ಮಾಡಬೇಕು. ಹಾಗೇ ಇವ್ರಿಗೆ ಯಾರೂ ಕಂಪ್ಲೇಂಟ್ ಕೊಡೋಂಗಿಲ್ಲ. ನಮ್ಮ ವಕೀಲರಿಗೆ ನಾವು ಕಂಪ್ಲೇಂಟ್ ಕೊಡೋದಾದರೆ ಬಾರ್ ಕೌನ್ಸಿಲಿಂದ ಪರ್ಮಿಷನ್ ತೊಗೋಬೇಕು. ನನಗೆ ಯಾರು ಪೊಲೀಸವರು ನನಗೆ ಯಾರು ಏನು ಮಾಡೋಂಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾದರೆ ನಾನು ಬಾರ್ ಕೌನ್ಸಿಲ್ ಅವರಿಗೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇವರ ಬಗ್ಗೆ. ಇವರು ಏನೆಲ್ಲ ಮಾಡಿದ್ದಾರೆ ಅಂತ ಕೂಡ ಕೂಲಂಕುಷವಾಗಿ ಹೇಳಿದ್ದೇನೆ. ಅವರ ಗಂಡನನ್ನು ಜೊತೆಗೆ ಇಟ್ಕೊಂಡು ಕೆಟ್ಟದಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಾಗಲಿ, ಹೆಣ್ಣು ಮಕ್ಕಳಿಗೆ ಹರಾಸ್ಮೆಂಟ್ ಮಾಡೋದಾಗಲಿ ಮಾಡ್ತಾ ಇದ್ದೆ. ನಾವು ಜನಸಾಮಾನ್ಯರು, 14.5 ಲಕ್ಷ ಅಂದರೆ ನಮಗದು ದೊಡ್ಡ ಮೊತ್ತವಾಗಿರುತ್ತದೆ. ಈ ರೀತಿ ನೀವು ನಾಳೆ ಬೆಳಿಗ್ಗೆ ವಕೀಲರು ಏನೇ ಮಾಡಿದ್ರೂ ಕೂಡ ಅದಕ್ಕೆ ನಾವು ಸಂಜಯಿಸಲ್ಲ, ಅವ್ರ ಮೇಲೆ ನಾವು ಹೋರಾಟ ಇದು ತಗೊಳ್ಳಲ್ಲ ಕಂಪ್ಲೇಂಟು ಅಂದಾಗ ನಮಗೆ ಅನ್ಯಾಯವಾಗುತ್ತೆ. ದಯಮಾಡಿ ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು. ಬಾರ್ ಕೌನ್ಸಿಲರಲ್ಲಿ ವಕೀಲರಲ್ಲಿ ತುಂಬ ಜನ ಒಳ್ಳೆಯವರು ಇದ್ದಾರೆ. ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ ಅಂದರೆ ಕೆಲವೊಂದು ವಕೀಲರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಿನಗೆ ಅನ್ಯಾಯ ಆಗಲ್ಲ, ನ್ಯಾಯ ದೊರಕಿಸಿಕೊಡುತ್ತೇವೆ ಅಂತ ಹೇಳಿದ್ದಾರೆ. ಅಂಥ ಲಾಯರ್ಗಳು ಇದ್ದಾಗ ಇಂಥ ಲಾಯರ್ಗಳು ಇರಲಿಬಾರ್ದು. ಇವರಿಗೋಸ್ಕರ ನಾವು ಬೇರೆಯವ್ರ ಅಕೌಂಟಿಗೆ ಹಾಕಿ ಅಂದಾಗ ಇವ್ರನ್ನ ರಕ್ಷಿಸಲು ನಾವು ಮಾಡಿರೋದು ತಪ್ಪು ಆಗಿದ್ದರೆ ಹಾಗಾದರೆ ಅವ್ರು ತಗೊಂಡು ಇಲ್ಲ ಅಂದಾಗ ಇವ್ರಿಗೆ ಯಾವ ರೀತಿಯ ಶಿಕ್ಷೆ ನೀವು ಕೊಡ್ಬೋದು? ಹಾಗಾದರೆ ಇವರು ಲಾಯರ್ ಆಗಿ ಇಷ್ಟು ನೀಟಾಗಿ ಸುಳ್ಳು ಹೇಳ್ತಾರೆ ಅಂದರೆ ನಾನು ಜನಸಾಮಾನ್ಯಳು, ನಾನು ಯಾವ ರೀತಿ ಪ್ರೂವ್ ಮಾಡಲಿ ನಾನು ಹಾಕಿದ್ದೀನಿ? ಇಷ್ಟೇ ಅಲ್ಲದೆ ಇವರು ಮನೆಗೂ ಬಂದು ನನಗೂ ಹೊಡೆದು ನನ್ನ ಮಗಳಿಗೂ ಹೊಡೆದು ತುಂಬ ಗಲಾಟೆ ಮಾಡಿದ್ದಾರೆ. ಈ ಗಲಾಟೆ ಮಾಡಿದ್ದಕ್ಕೆ ನಾನು ಮಹಿಳಾ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾತಿ ಮಾಡಿದ್ದೇನೆ. ಇದಕ್ಕೆ ಇವರು ಚೆಕ್ ಬೌನ್ಸ್ ಮಾಡಿದ್ದೇನೆ, ಅದಕ್ಕೆ ಇವರು ನನಗೆ ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರಂತ ಅಲ್ಲಿಯೂ ಮೋಸ ಆಗಿದೆ ನನಗೆ. ಅವರಿಗೆ ಬೇಲ್ ಕೊಟ್ಟಿದ್ದಾರೆ, ನನಗೆ ಎಲ್ಲ ರೀತಿಯಲ್ಲೂ ಮೋಸ ಆಗಬಾರ್ದು ಅಂತ ನಾನು ಮೀಡಿಯಾ ಮುಂದೆ ನಿಂತಿದ್ದೇನೆ. ದಯವಿಟ್ಟು ವಕೀಲರಲ್ಲಿ ನನ್ನ ಮನವಿ, ಈಕೆಯನ್ನು ಕರೆದು ಈಕೆ ಏನು ಅನ್ಯಾಯಗಳನ್ನು ನನಗೆ ಮಾಡಿದ್ದಾಳು ಕೂಲಂಕುಷವಾಗಿ ಪರಿಶೀಲಿಸಿ ನನಗೆ ನ್ಯಾಯ ಒದಗಿಸಿಕೊಡಬೇಕು. ಯಾವತ್ತೂ ನೀವು ನ್ಯಾಯದ ಪರ ಇರಬೇಕು, ಅನ್ಯಾಯದ ಪರ ಹೋಗಬಾರ್ದು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಚೆಕ್ ಬೌನ್ಸ್ ಬಗ್ಗೆ ವಿಚಾರಿಸಲು ಹೋಗಿದ್ದ ದಿವ್ಯಾ ಪಿಂಟೋ ಹಾಗೂ ಆಕೆಯ ಪತಿ ಮತ್ತು ಮಗಳ ಮೇಲೆ ಕಲಾವತಿ ಹಾಗೂ ಅವರ ಪತಿ ಹಲ್ಲೆ ಮಾಡಿದ್ದಾರಂತೆ. ಈ ಕುರಿತು ಬಸವನಹಳ್ಳಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ದೇವೆ ಅಂದಿದ್ದಾರೆ ದಿವ್ಯಾ. ಈ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಪ್ರತಿಕ್ರಿಯೆ ನೀಡಿರುವ ವಕೀಲೆ ಕಲಾವತಿ ತಮ್ಮ ಮೇಲಿನ ಆರೋಪವನ್ನ ಅಲ್ಲಗಳೆದಿದ್ದಾರೆ. ದಿವ್ಯಾ ಪಿಂಟೋ ಹಣ ಹಿಂದಿರುಗಿಸಿಲ್ಲ, ಅಲ್ಲದೆ ಅವರು ನೀಡಿದ್ದ ಚೆಕ್ ಬೌನ್ಸ್ ಆಗಿದ್ದು ಪ್ರಕರಣ ದಾಖಲಿಸಿದ್ದೇನೆ, ವಕೀಲರಿಂದ ನೋಟಿಸ್ ನೀಡಿದ್ದೇನೆ, ಅವರ ಆರೋಪ ಸುಳ್ಳು ಎಂದಿದ್ದಾರೆ. ನನಗೆ ಅವರು ಮನೆಗೆ ಬಂದು ಚೆಕ್ ತಂದು ಕೊಟ್ಟೋಗಿದ್ದಾರೆ ಸರ್, 16,35,000 ರೂಪಾಯಿಗೆ ಚೆಕ್ ತಂದು ಕೊಟ್ಟು ನನಗೆ ಏನ್ ಅಮೌಂಟ್ ಬರೋದಿದೆ ಆ ಅಮೌಂಟ್ ಗೆ ಅವರೇ ಲೆಕ್ಕಾಚಾರ ಹಾಕಿ ಚೆಕ್ ತಂದು ಕೊಟ್ಟೋಗಿದ್ದಾರೆ. ಆ ಚೆಕ್ ಅನ್ನ ನಾನು ಪ್ರೆಸೆಂಟ್ ಮಾಡಿದೆ, ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ ತಗೊಳ್ಳಿ ಅಂತ ಹೇಳಿ ಕೊಟ್ಟೋಗಿದ್ದಿನ ಚೆಕ್ ಅನ್ನ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಆ ಪ್ರೆಸೆಂಟ್ ಮಾಡಿರೋ ಚೆಕ್ ಬೌನ್ಸ್ ಆಗಿದೆ. ಬೌನ್ಸ್ ಆದ್ಮೇಲೆ ಅವ್ರ ಅಡ್ವೊಕೇಟ್ ಇಂದ ನೋಟಿಸ್ ಇಶ್ಯೂ ಮಾಡಿಸ್ತಾರೆ. ಆ ನೋಟಿಸ್ ಗೆ ನಾನು ರಿಪ್ಲೈ ನೋಟಿಸ್ ಕೊಟ್ಟಿದ್ದೀನಿ. ಆ ರಿಪ್ಲೈ ನೋಟಿಸ್ ಕೊಟ್ಟಾದ್ಮೇಲೆ ನಾನು ಕೋರ್ಟ್ ಇಂದ ಚೆಕ್ ಕೇಸ್ 138A ಕೇಸ್ ಫೈಲ್ ಮಾಡ್ಲಿಕ್ಕೆ ಅಡ್ವೊಕೇಟ್ ಇಂದ ನೋಟಿಸ್ ಇಶ್ಯೂ ಮಾಡಿಸಿದೀನಿ. ಆ ನೋಟಿಸ್ ಕೂಡ ಅವ್ರು ತಗೊಂಡಿದ್ದಾರೆ. ತಗೊಂಡಾದ್ಮೇಲೆ ನಾನು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ. ಅಲ್ಲ, ಅವ್ರು ಆರೋಪ ಮಾಡ್ತಿರೋ ಸುಳ್ಳು ಸರ್ ಅಷ್ಟೇ. ಅವ್ರ ಏನ್ ಆರೋಪ ಮಾಡ್ತಾ ಇದಾರೆ, ನನಗ್ ದುಡ್ಡು ಕೊಡಕ್ ಇಟ್ಕೊಂಡು ಏನ್ ಅವರು ಹೇಳ್ತಾ ಇದಾರೆ ಅದು ಸುಳ್ಳು.
ನನಗೆ ಬರೋ ಅಮೌಂಟ್ ಏನಿದೆ ಅದಕ್ಕೆ ಅವರೇ ಚೆಕ್ ತಂದು ಕೊಟ್ಟೋಗಿರೋದು ನನಗೆ. ಕೇವಲ ನನಗೆ ಮಾತ್ರ ಈ ರೀತಿ ಮೋಸ ಆಗಿಲ್ಲ, ಇದೇ ರೀತಿ ಹಲವರಿಗೆ ವಕೀಲೆ ಕಲಾವತಿ ವಂಚಿಸಿದ್ದಾರೆ. ಸದ್ಯದಲ್ಲೇ ಎಲ್ಲರೂ ಒಟ್ಟಾಗಿ ಅವರ ವಂಚನೆ ಜಾಲವನ್ನ ಬಯಲು ಮಾಡ್ತೇವೆ ಅಂತ ದಿವ್ಯಾ ಹೇಳಿದ್ದಾರೆ. ಒಟ್ಟಿನಲ್ಲಿ ವಕೀಲೆ ಹಾಗೂ ಮಹಿಳೆ ನಡುವಿನ ಜಟಾಪಟಿ ಮುಂದುವರೆದಿದ್ದು ಮೋಸ ಮಾಡಿದವರ ಮುಖವಾಡ ಸದ್ಯದಲ್ಲೇ ಕಳಚಿ ಬೀಳೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.